ನರೇಂದ್ರ ಮೋದಿ ಪ್ರಧಾನಿಯಾಗಿ ಈ ದೇಶವನ್ನ ಅಭಿವೃದ್ಧಿ ಪಡಿಸೋಕೆ, ಈ ದೇಶವನ್ನ ವಿಶ್ವದಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಬೆಳೆಸೋಕೆ ಬಯಸ್ತಾರೆ ಅಂತ ಜನರು ತಿಳಿಯುವಂತೆ ಮಾಡೋಕೆ ಈ ತಂತ್ರವನ್ನ ಬಳಸಲಾಗ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಅನ್ನೋದು ಒಂದು ಫೋಟೋಶಾಪ್ ತಂತ್ರಗಳ ವಾರ್ ರೀತಿ ಆಗಿಬಿಟ್ಟಿದೆ. ನೀವು ಪ್ರಧಾನಿಯ ಸಿದ್ಧಾಂತ ನೀತಿಗಳನ್ನು ಒಪ್ಪಲೂಬಹುದು, ಒಪ್ಪದೇನು ಇರಬಹುದು, ಅದ್ಯಾವುದೂ ಕೂಡ ಈ ಪ್ರಧಾನಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಕಳೆದ 10 ವರ್ಷಗಳಿಂದ ಭ್ರಷ್ಟಾಚಾರ ಹಗರಣದ ಅಸ್ತ್ರವನ್ನು ಹಿಡ್ಕೊಂಡು ಬಿಜೆಪಿ ವಿಪಕ್ಷ ನಾಯಕರ ಮೇಲೆ ಸಿಐಡಿ, ಇಡಿ, ಐಟಿ ದಾಳಿಗಳನ್ನು ನಡೆಸ್ತಾ ಇದೆ. ವಿಪಕ್ಷ ನಾಯಕರುಗಳನ್ನು ಜೈಲಿಗೆ ಕಳಿಸಿದೆ. ಇದರಿಂದಾಗಿನೇ ಅದೆಷ್ಟೋ ನಾಯಕರುಗಳು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ವಿಪಕ್ಷ ನಾಯಕರ ಮೇಲೆ ಇಡಿ, ಸಿಬಿಐ, ಐಟಿ ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಉದಾಹರಣೆ. ಸುಧಾ ಭಾರತೀಯ ಜನತಾ ಪಕ್ಷ ಸಾವಲಾಗ್ಲು ಕಾಯ್ನೆ ಮುಸ್ತ ನಿವಂತ ಶಾಂತ ಜೋಪ್ಲಾಗ್ತಿ ಕಾಯ್ನೆ ಚೌಕಿಸಿದ್ರೆ ಪಿಕ್ಕಿಸಿದ್ರೆ ಕಾಯ್ನೆ ಸೌಕರ್ಯ. ಪತ್ರಕರ್ತೆ ನೀರ್ಜಾ ಚೌಧರಿ ಪ್ರಕಾರ ಇವೆಲ್ಲವೂ ಕೂಡ ಪ್ರಧಾನಿ ಮೋದಿಯ ಮಾಧ್ಯಮ ತಂತ್ರ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎದಿನ.com. ನಾನು ಜಿ ಎಂ ಪವಿತ್ರ. ಭಾರತದಲ್ಲಿ ನಾವು ಎಲ್ಲಿ ನೋಡಿದ್ರೂ ಕೂಡ ಪ್ರಧಾನಿ ಮೋದಿಯವರ ಫ್ಲೆಕ್ಸ್ಗಳು, ಬಿಲ್ ಬೋರ್ಡ್ಗಳು ಕಾಣಿಸುತ್ತೆ. ಟಿವಿ, ಪೇಪರ್, ಮೊಬೈಲಲ್ಲೂ ಕೂಡ ಮೋದಿ ಚಿತ್ರ ಪ್ರತಿದಿನ ಕಾಣಿಸದೇ ಇರೋದೇ ಇಲ್ಲ. ಇದನ್ನೆಲ್ಲ ನೋಡಿದಾಗ ಬಿಜೆಪಿ ಪ್ರಚಾರಕ್ಕಾಗಿ ಭಾರೀ ಪ್ರಮಾಣದಲ್ಲಿ ಹಣ ವಿನಿಯೋಗ ಮಾಡುತ್ತೆ ಅನ್ನೋದು ಖಚಿತ ಆಗತ್ತೆ. ಆ ಖರ್ಚು ಮಾಡ್ತಿರೋ ಹಣ ಎಲ್ಲಿಂದ ಬರುತ್ತೆ, ಯಾರ ಹಣ ಅನ್ನೋ ಪ್ರಶ್ನೆ ಕೂಡ ಇದೆ. ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕ ಘೋಷಿಸೋ ಒಂದು ದಿನ ಮೊದಲು ನರೇಂದ್ರ ಮೋದಿಯಿಂದ ದೇಶದ ಎಲ್ಲ ಜನರಿಗೂ ಕೂಡ ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಬಂದಿದೆ. ಅದರಲ್ಲೂ ಪ್ರಧಾನಿ ಮೋದಿಯಿಂದ ನಿಮಗೆ ಪತ್ರ ಅಂತ ಉಲ್ಲೇಖಿಸಲಾಗಿದೆ. ಭಾರತದ ಕೋಟ್ಯಾಂತರ ಮಂದಿಗೆ ಈ ಮೆಸೇಜ್ ತಲುಪಿರೋದು ಮಾತ್ರ ಅಲ್ಲ, UAEಯಲ್ಲಿರುವಂಥ ಬ್ರಿಟನ್, ಪಾಕಿಸ್ತಾನದ ಜನರಿಗೂ ಕೂಡ ಈ ಮೆಸೇಜ್ ಹೋಗಿದೆ. ಈ ವೀಕ್ಷಿತ ಭಾರತ ಸಂಪರ್ಕ ಮೆಸೇಜ್ನಲ್ಲಿ ಮೋದಿ ಸರ್ಕಾರದ 10 ವರ್ಷಗಳ ಆಡಳಿತದ ಬಗ್ಗೆ ಅಭಿಪ್ರಾಯವನ್ನು ಕೇಳಲಾಗಿದೆ. ಏನೇ ಆದರೂ ಬಿಜೆಪಿ ಸರ್ಕಾರವು ಜನರ ವೈಯಕ್ತಿಕ ಡೇಟಾವನ್ನು ಬಳಸ್ಕೊಂಡು ರಾಜಕೀಯ ಪ್ರಚಾರ ಮಾಡ್ತಿರೋದಂತೂ ಪಕ್ಕ. ಇದು ಮೊದಲೇನಲ್ಲ ಬಿಡಿ, ಇದಕ್ಕೂ ಹಿಂದೆ ಕೂಡ ಬಿಜೆಪಿ ಸರ್ಕಾರ ನನ್ನ ಮೊದಲ ಮತ ನನ್ನ ದೇಶಕ್ಕಾಗಿ ಅನ್ನೋ ಕ್ಯಾಂಪೇನನ್ನು ನಡೆಸಿತು. ಸೆಫ್ರನ್ ಸ್ಟಾಮ್ ಪುಸ್ತಕದ ಲೇಖಕಿ ಸಭಾ ನಕ್ವಿ ಹೇಳ್ತಾರೆ, ಟೆಕ್ನಾಲಜಿಯನ್ನು ಅತಿ ಹೆಚ್ಚಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಚೆನ್ನಾಗಿ ಬಳಸ್ಕೊಳ್ತಾ ಇದೆ. ಜನರಿಗೆ ಸಾಕ್ಷರತೆ, ವಿದ್ಯಾಭ್ಯಾಸ ಇಲ್ಲದೇ ಇದ್ದರೂ ಕೂಡ ಅವರ ಬಳಿ ಸೆಲ್ಫೋನ್ ಇರುತ್ತೆ ಅನ್ನೋದು ಬಿಜೆಪಿಗೆ ತಿಳಿದಿದೆ. ಬಿಜೆಪಿಯು ಪ್ರತಿ ಕ್ಷೇತ್ರಕ್ಕೂ ಪ್ರತ್ಯೇಕವಾಗಿ ಮೆಸೇಜ್ಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ. ಇದು ಹೇಗೆ ಮಾಡಬೇಕು ಅನ್ನೋದನ್ನು ಬಿಜೆಪಿ ಮತ್ತು ಮೋದಿ ಸರ್ಕಾರಕ್ಕೆ ತಿಳಿದಿದೆ ಅಂತ ಹೇಳ್ತಾರೆ. ಅಮಿತ್ ಶಾ ಈ ಹಿಂದೆ ಪಕ್ಷದ ಕಾರ್ಯಕರ್ತರ ಹತ್ರ ಸಭೆಯೊಂದರಲ್ಲಿ ಮಾತಾಡುವಾಗ, ಜನರಿಗೆ ನಮ್ಮ ಮೆಸೇಜ್ ತಲುಪಿಸೋದು ಅತಿ ಸುಲಭ, ಯಾಕಂದರೆ ನಮ್ಮಲ್ಲಿ ದೇಶದಲ್ಲೇ ಅತಿ ಹೆಚ್ಚು ವಾಟ್ಸಪ್ ನೆಟ್ವರ್ಕನ್ನು ಹೊಂದಿದ್ದೇವೆ ಅಂತ ಹೇಳಿದರು. ಇದು ನಿಜ ಅಂತಾರೆ ನರೇಂದ್ರ ಮೋದಿ, ದ ಮ್ಯಾನ್ ದ ಟೈಮ್ಸ್ ಲೇಖಕ ನೀಲಂಜನ್ ಮುಖ್ಯೋಪಾಧ್ಯಾಯ. ಇದು ನಿಜ, ಯಾಕಂದರೆ ಬಿಜೆಪಿಯಲ್ಲಿ ಅದಕ್ಕಾಗಿಯೇ ಒಂದು ಕೇಂದ್ರೀಕೃತ ಸೆಲ್ ಇದೆ. ಈ ಸೆಲ್ ಇಂದು ಯಾವೆಲ್ಲ ಸುದ್ದಿಯನ್ನು ಪಬ್ಲಿಷ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಹಾಗೇನೆ ಇದನ್ನು ದೇಶದ ಬೇರೆ ಬೇರೆ ಕಡೆ ಪಬ್ಲಿಷ್ ಮಾಡ್ತಾರೆ ಅಂತ ನೀಲಂಜನ್ ಮುಖ್ಯೋಪಾಧ್ಯಾಯ ಹೇಳ್ತಾರೆ. ಬಿಜೆಪಿಯು ಅತಿದೊಡ್ಡ ಪ್ರಚಾರ ಕ್ಯಾಂಪೇನ್ ಅನ್ನು ನಡೆಸುತ್ತೆ. ಇದು ಒಂದು ದಿನಕ್ಕೆ ಅಥವಾ ಚುನಾವಣೆ ಸಂದರ್ಭಕ್ಕೆ ಸೀಮಿತವಾಗಿರೋದಿಲ್ಲ, ಬದಲಾಗಿ ಪ್ರತಿದಿನ ಪ್ರಚಾರ ಆಗ್ತಾನೆ ಇರುತ್ತೆ. ಮೋದಿ ಮಕ್ಕಳೊಂದಿಗೆ ಮಾತನಾಡಿದಂಥ ವಿಡಿಯೋ, ದೇವಾಲಯದಲ್ಲಿ ತಾನೇ ಮುಖ್ಯ ಅರ್ಚಕ ಅನ್ನೋ ರೀತಿ ಪೂಜೆ ಮಾಡಿದಂಥ ವಿಡಿಯೋ, ನೀರಿನ ಅಡಿ ಇರುವಂಥ ಒಂದು ವಿಡಿಯೋಸ್ಗಳು, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಮಾತ್ರ ಅಲ್ಲ, ನ್ಯೂಸ್ ಬುಲೆಟಿನ್ ಕೂಡ ಆಗತ್ತೆ. ಪತ್ರಕರ್ತೆ ನೀರ್ಜಾ ಚೌಧರಿ ಪ್ರಕಾರ ಇವೆಲ್ಲವೂ ಕೂಡ ಪ್ರಧಾನಿ ಮೋದಿಯ ಮಾಧ್ಯಮ ತಂತ್ರ. ನರೇಂದ್ರ ಮೋದಿ ಪ್ರಧಾನಿಯಾಗಿ ಈ ದೇಶವನ್ನು ಅಭಿವೃದ್ಧಿ ಪಡಿಸೋಕೆ, ಈ ದೇಶವನ್ನು ವಿಶ್ವದಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಬೆಳೆಸೋಕೆ ಬಯಸ್ತಾರೆ ಅಂತ ಜನರು ತಿಳಿಯುವಂತೆ ಮಾಡೋಕೆ ಈ ತಂತ್ರವನ್ನು ಬಳಸಲಾಗ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಚುನಾವಣೆ ಅನ್ನೋದು ಒಂದು ಫೋಟೋಶಾಪ್ ತಂತ್ರಗಳ ವಾರ್ ರೀತಿ ಆಗಿಬಿಟ್ಟಿದೆ. ಅದರಲ್ಲೇ ನಮ್ಮ ಈ ಪ್ರಧಾನಿ ಪ್ರಸಿದ್ಧರಾಗಿರೋದು. ನೀವು ಪ್ರಧಾನಿಯ ಸಿದ್ಧಾಂತ ನೀತಿಗಳನ್ನು ಒಪ್ಪಲೂಬಹುದು, ಒಪ್ಪದೇನು ಇರಬಹುದು, ಅದ್ಯಾವುದೂ ಕೂಡ ಈ ಪ್ರಧಾನಿಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾವ ರೀತಿಯಲ್ಲಿ ಪ್ರಚಾರ ಆದರೂ ಕೂಡ ಅದು ತಮ್ಮ ಬಗ್ಗೆ ಆಗ್ತಿರೋ ಪ್ರಚಾರ ಅಂತ ಅಷ್ಟೇ ಮೋದಿ ಗಣನೆಗೆ ತಗೋತಾರೆ ಅಂತಾರೆ ನೀರ್ಜಾ ಚೌಧರಿ. ಚುನಾವಣಾ ಪ್ರಚಾರ ಮಾಡುವಾಗ ಕೆಲವೊಂದು ಅಂಶಗಳು ಅತಿ ಮುಖ್ಯ ಆಗತ್ತೆ. ಬಿಜೆಪಿ ವಿಚಾರಕ್ಕೆ ಬಂದಾಗ ಅವರಿಗೆ ಚುನಾವಣಾ ಪ್ರಚಾರಕ್ಕೆ ಮೋದಿ ಹೆಸರು ಮತ್ತು ಮೋದಿ ಚಿತ್ರ ಕೂಡ ಮುಖ್ಯ ಆಗತ್ತೆ. ಅದಕ್ಕಾಗಿಯೇ ಬಿಜೆಪಿ ವಿಶ್ವಗುರು ಅನ್ನೋದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿದೆ.
ಜೊತೆಗೆ ನರೇಂದ್ರ ಮೋದಿ ದೈವ ಭಕ್ತ ಅನ್ನೋ ರೀತಿ ತನ್ನನ್ನ ತಾನು ಬಿಂಬಿಸ್ಕೊಳ್ತಾರೆ. ಇದರಿಂದಾಗಿನೇ ಅದೆಷ್ಟೋ ಜನರು ಮೋದಿಯನ್ನೇ ದೇವರು ಅನ್ನೋ ರೀತಿ ವಾಟ್ಸಪ್ ಮೆಸೇಜ್ಗಳನ್ನು ಹರಡಲಾಗತ್ತೆ. ಆದರೆ ಈ ಮೆಸೇಜ್ಗಳು ಅತಿ ದುಬಾರಿ ಅಂತಾರೆ ಪತ್ರಕರ್ತೆ ನಭಾ ನಖ್ವಿ. ಈಗ ನಾವು ವಿಷಯಕ್ಕೆ ಬರೋಣ. ಮೋದಿ ಮತ್ತು ಬಿಜೆಪಿಗೆ ಈ ದುಬಾರಿ ಪ್ರಚಾರಕ್ಕೆ ಹಣ ಎಲ್ಲಿಂದ ಬರೋದು ಅಂತ ತಿಳಿಬೇಕಾಗತ್ತೆ. ಇದರ ಬಗ್ಗೆ ಮಾತಾಡೋಕೆ ಹೋದರೆ ಮತ್ತೆ ನಾವು ಸುತ್ತಿ ಬಳಸಿ ಬರೋದು ಚುನಾವಣಾ ಬಾಂಡ್ ವಿಚಾರಕ್ಕೆ, ಇದರ ಜೊತೆ ಬಿಜೆಪಿ ಆಗಾಗ ಮಾಡುವಂಥ ದೇಣಿಗೆ ಅಭಿಯಾನಗಳ ವಿಚಾರಕ್ಕೆ. ಅಷ್ಟಕ್ಕೂ ಕೂಡ ಚುನಾವಣಾ ಬಾಂಡ್ ಅಂದಾಗ ಇದು ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರ ಮಾಡಿದ ವಿಶ್ವದ ಅತಿ ದೊಡ್ಡ ಹಗರಣ ಅನ್ನೋದನ್ನು ನಿಮಗೆ ನಾವು ನೆನಪಿಸಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಬಿಜೆಪಿ ವಿಶ್ವದಲ್ಲೇ ಅತಿ ಶ್ರೀಮಂತ ಪಕ್ಷ ಅಂತಾರೆ ಪತ್ರಕರ್ತೆ ಮೀನಾಕ್ಷಿ ರವಿ. ಹೌದು, ಬಿಜೆಪಿ ಸರ್ಕಾರ 2017 ಜಾರಿಗೆ ತಂದಂಥ ಯೋಜನೆ ಚುನಾವಣಾ ಬಾಂಡ್ನಿಂದಾಗಿನೇ ಬಿಜೆಪಿಯು ಆರ್ಥಿಕವಾಗಿ ಪ್ರಬಲವಾಗಿದೆ. ಈ ಯೋಜನೆಯಿಂದ ಹಲವಾರು ಪಕ್ಷಗಳಿಗೆ ದೇಣಿಗೆ ಸಿಕ್ಕಿದೆ. ಆದರೆ ಅತಿ ಅಧಿಕ ದೇಣಿಗೆ ಬಿಜೆಪಿಗೆ ಸಿಕ್ಕಿದೆ. 2017 ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ಘೋಷಿಸೋ 2 ಕೂಡ ಬಾಂಡ್ ಮೂಲಕ ಸಿಕ್ಕಿರೋ ಒಟ್ಟು ದೇಣಿಗೆಯಲ್ಲಿ 57% ಬಿಜೆಪಿಗೆ ಸಿಕ್ಕಿದೆ. ಆದರೆ ಈಗಾಗಲೇ ಎಲ್ಲ ಹಣವನ್ನು ಬಿಜೆಪಿ ವಿತ್ಡ್ರಾ ಮಾಡಿಕೊಂಡಿದೆ, ಅದನ್ನು ಈಗ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದೆ ಅಂತಾರೆ ಮೀನಾಕ್ಷಿ ರವಿ. ಇನ್ನು ಪತ್ರಕರ್ತ ನೀಲಂಜನ್ ಮುಖ್ಯೋಪಾಧ್ಯಾಯ ಹೇಳುವಂತೆ ಬಿಜೆಪಿ ಈಗ ವಿಶ್ವದಲ್ಲೇ ಅತಿದೊಡ್ಡ ಪಕ್ಷ. ಇದು ಚೀನಾದ ಕಮ್ಯುನಿಸ್ಟ್ ಪಾರ್ಟಿಗಿಂತ ಅತಿ ದೊಡ್ಡದಾಗಿದೆ. ಮುಖ್ಯವಾಗಿ ಬಿಜೆಪಿ ಯಾವುದೋ ಒಂದು ಸಂಸ್ಥೆಯ ಬೆಂಬಲವಿಲ್ಲದ ಏಕೈಕ ಪಕ್ಷ ಏನಲ್ಲ. ಇದು 1925 ಹುಟ್ಟಿದ ಸಂಘ ಪರಿವಾರದ ಒಂದು ಭಾಗ. ಚುನಾವಣೆ ಸಂದರ್ಭದಲ್ಲಿ ಬರೀ ಬಿಜೆಪಿ ಪ್ರಚಾರ ಮಾಡೋದಿಲ್ಲ, ಅದರ ಅಂಗ ಸಂಸ್ಥೆಗಳ ಕಾರ್ಯಕರ್ತರು ಕೂಡ ಬಿಜೆಪಿಗಾಗಿ ಪ್ರಚಾರ ಮಾಡ್ತಾರೆ. ಇನ್ನು ಮನೆ ಮನೆಗೆ ಹೋಗಿ ಮಾಡೋ ಪ್ರಚಾರ ಕೂಡ ಹೆಚ್ಚು ಪರಿಣಾಮಕಾರಿಯಾಗತ್ತೆ. ಆದರೆ ವಿಪಕ್ಷಗಳು ಈ ಕ್ಯಾಂಪೇನನ್ನು ಅಷ್ಟು ಪ್ರಬಲವಾಗಿ ಮಾಡಿಕೊಳ್ಳೋದಿಲ್ಲ ಅಂತ ಪತ್ರಕರ್ತೆ ನೀರ್ಜಾ ಚೌಧರಿಯವರು ಹೇಳ್ತಾರೆ. ಕಳೆದ 10 ಭ್ರಷ್ಟಾಚಾರ ಹಗರಣದ ಅಸ್ತ್ರವನ್ನು ಹಿಡ್ಕೊಂಡು ಬಿಜೆಪಿ ವಿಪಕ್ಷ ನಾಯಕರ ಮೇಲೆ CID, ED, IT ದಾಳಿಗಳನ್ನು ನಡೆಸ್ತಾ ಇದೆ. ವಿಪಕ್ಷ ನಾಯಕರುಗಳನ್ನು ಜೈಲಿಗೆ ಕಳಿಸಿದೆ. ಇದರಿಂದಾಗಿನೇ ಅದೆಷ್ಟೋ ನಾಯಕರುಗಳು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿ ವಿಪಕ್ಷ ನಾಯಕರ ಮೇಲೆ ED, CBI, IT ಹೇಗೆ ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಒಂದು ಉದಾಹರಣೆ. ಸುಧಾ ಭಾರತೀಯ ಜನತಾ ಪಕ್ಷ ಸಾವಲಾಗ್ಲು ಕಾಯ್ ನಾಯ್ ಮುಸ್ತೈ ಬಗ ನಿವಂದ ಶಾಂತ ಸೋಪ್ಲಾಗ್ತಿ ಕಾಯ್ ನಾಯ್ ಚೌಕಿಸಿನೇ ಪ್ಯುಕಿಸಿನೇ ಕಾಯ್ ನಾಯ್ ಸೋಪ್ಲಾಗ್ತಿ. ಬಿಜೆಪಿ ಬಿಟ್ರೆ ಬೇರೆ ಯಾವುದೇ ಪರ್ಯಾಯ ಇಲ್ಲ ಎಂಬಂತೆ ಬಿಜೆಪಿ ಬಿಂಬಿಸ್ತಾ ಇದೆ. ಮೋದಿಯೊಬ್ಬರೇ ದೇಶಕ್ಕೆ ಉತ್ತರ ಅನ್ನೋ ಅಲೆಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಈ ಹಿಂದೆ ತೋರಿಸಿದ ವಿಡಿಯೋ ಬಿಜೆಪಿಯ ಚುನಾವಣಾ ಟ್ಯಾಕ್ಟಿಕ್ಸ್ಗಳನ್ನು ನಾವು ನೋಡಿದ ಮೇಲೆ ನಾವು ಖಂಡಿತವಾಗಿಯೂ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಹೌದಾ ಅಂತ ಕೇಳಬೇಕಾಗತ್ತೆ. ಇದು ಪತ್ರಕರ್ತರಾಗಿರುವಂಥ ನಮ್ಮ ಜವಾಬ್ದಾರಿ ಕೂಡ ಹೌದು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.